ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹಾಗೆಯೇ ಎಲ್ರಿಗೂ ನಮಸ್ಕಾರಗಳು. ಹಾಗೆಯೇ ಯಾರೆಲ್ಲ ಇನ್ನೂವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ಗಳನ್ನ ಕೂಡ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಇವತ್ತಿನ ಪೂಜೆ ಏನು ವಿಶೇಷ ಇದೆ, ಏನು ವಿಶೇಷವಾಗಿರೋ ಪೂಜೆನ ನಾನು ಮಾಡ್ತಾ ಇದ್ದೀನಿ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಹೋಗ್ತೀನಿ. ಇವತ್ತಿನ ಬೆಳಗ್ಗೆದು ಹಾಗೆ ಒಂದು ಗ್ಲಿಮ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫಿಶ್ ಅಕ್ವೇರಿಯಮ್ಮು ದೊಡ್ಡದು ತರಬೇಕು ಅಂದ್ಕೊಳ್ತೀನಿ, ನೋಡೋಣ ಏನಾಗುತ್ತೆ ಅಂತ. ಇವತ್ತು ನೆನ್ನೆ ಎಲ್ಲ ಮಳೆ ಬಂದಿತ್ತಲ್ವ, ಇವತ್ತು ಚೆನ್ನಾಗಿ ಬೆಳಗ್ಗೆನೇ ಬಿಸಿಲಿದೆ. ಅದಕ್ಕೋಸ್ಕರ ದಿವಾನ ಸೆಟ್ ಎಲ್ಲ ಕವರ್ಗಳನ್ನ ನಾನು ವಾಷಿಂಗ್ ಹಾಕಿದ್ದೀನಿ. ಇವೆಲ್ಲ ಪಿಲೋ ಕವರ್ಸು ಎಲ್ಲ ವಾಶಿಗೆ ಹೋಗಿದೆ. ಸೊ ಇವಾಗ ಹೊಸ ಬೆಡ್ ಸ್ಪ್ರೆಡ್ ಕೂಡ ದಿವಾನ್ ಸ್ಪ್ರೆಡ್ ಹಾಕಿದ್ದೀನಿ, ದಿವಾನ್ ಸ್ಪ್ರೆಡ್ ಹೊಸದು ಹಾಕಿದ್ದೀನಿ. ಎಲ್ಲ ಕ್ಲೀನಿಂಗ್ ನಡೀತಾ ಇದೆ. ಬೆಳಗ್ಗೆ ಇವಾಗ 7:00 ಆಗಿದೆ ಮಾರ್ನಿಂಗು. ಆಲ್ರೆಡಿ ನಾನು ನಮ್ಮ ಹಸ್ಬೆಂಡ್ ಬೆಳಗ್ಗೆ 5:30 to 6 ಎದ್ದುಬಿಡ್ತೀವಿ. ನೋಡಿ ರಂಗೋಲಿನ ನಾನು ಹಾಕ್ಬಿಟ್ಟಿದ್ದೀನಿ, ಎಲ್ಲ ಕ್ಲೀನ್ ಮಾಡಿ. ತುಂಬ ಇಲ್ಲಿ ರಂಗೋಲಿ ಎಲ್ಲ ನೀರು ಬರುತ್ತಲ್ವಾ, ತುಂಬಾ ಸ್ಪ್ರೆಡ್ ಆಗಿಬಿಡುತ್ತೆ ರಂಗೋಲಿ, ಇಲ್ಲೆಲ್ಲ ನೀರು ನಿಂತ್ಕೊಂಬಿಡುತ್ತೆ. ಸೊ ಅದನ್ನೂ ಎಲ್ಲ ಕ್ಲೀನ್ ಮಾಡಿ ಎಲ್ಲ ನೀಟ್ ಮಾಡಿ. ಇವಾಗ 7:00 ಆಗಿದೆ. ಆಯಿತು, ರಂಗೋಲಿ ಎಲ್ಲ ಹಾಕಾಯಿತು. ಆಮೇಲೆ ಗರ್ಮಾಗರಂ ಮಸಾಲ ಚಾಯ್ ಕೂಡ ಚೆನ್ನಾಗಿ ಮಾಡಿ ಕುಡ್ದಿದ್ದಾಯಿತು. ಸ್ವಲ್ಪ ಏನಾದರೂ ಹಾಡು ಶ್ಲೋಕಗಳನ್ನ ಬೆಳಗ್ಗೆ ಹಾಕಿರ್ತೀವಿ. ಅವರು ನಮ್ಮ ಹಸ್ಬೆಂಡು, ಅವ್ರ ಕೆಲಸ ಅವ್ರು ಮಾಡ್ತಾರೆ, ನನಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. ನಾನು ಏನಾದರೂ ಕೇಳಿದ್ರೆ ಹೆಲ್ಪ್ ಮಾಡ್ತಾ ಇರ್ತಾರೆ ಸಣ್ಣ ಪುಟ್ಟದ್ದು ಏನಾದ್ರೂ. ಸೊ ನಾನು ಒಂದೆರಡು ಲೋಡು ನಾನು ವಾಷಿಂಗ್ ಮಷಿನ್ ಬಟ್ಟೆಗಳನ್ನ ಹಾಕೋದು, ಒಣಗಿಸಿ ಹಾಕೋದು, ಅದು ಎಲ್ಲ ಕ್ಲೀನಿಂಗ್ ಕೆಲಸನೂ ಕೂಡ ನಡೆದಿತ್ತು. ಸೊ ಏನಾದರೂ ಸ್ವಲ್ಪ ಹಳೆ ಬಟ್ಟೆ ಅವು ಇವು ಇರುತ್ತಲ್ವಾ, ಏನೋ ನಾವು ಹಾಕದೇ ಇರೋದು ಜೀನ್ಸ್ಗಳು ಅದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಒಂದು ಮೂಟೆ ಕಟ್ಬಿಟ್ಟು ನಾನು ಸ್ಮಾರ್ಟ್ ಬಜಾರಲ್ಲಿ ಹೋಗಿ ಹಾಕ್ಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ತುಳಸಿ ಗಿಡಗಳು ಚೆನ್ನಾಗಿ ಬರ್ತಾ ಇದೆ. ಇವಾಗ ಮಳೆ ಬರೋಕ್ಕೆ ಸ್ಟಾರ್ಟ್ ಆದಾಗಿಂದನೂ ತುಳಸಿ ಗಿಡ ಮಾತ್ರ ಹಸಿರಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಅದು ಚೆನ್ನಾಗಿ ಬರ್ತಾ ಇದೆ. ಇದು ಅಲೋವೆರಾ, ಇದನ್ನು ಸ್ವಲ್ಪ ಚಿಕ್ಕ ಪಾಟಲ್ಲೇ ಹಾಕಿದ್ದೀವಿ. ಇನ್ನೂ ಸ್ವಲ್ಪ ಪಾಟೆಲ್ಲ ತೊಗೊಂಬಂದು ಚೆನ್ನಾಗಿ ನೀಟಾಗಿ ಮಾಡ್ಕೊಳ್ಬೇಕು. ಚೆನ್ನಾಗಿದೆ ಬಿಸಿಲು ಮಾತ್ರ, ಬೆಳಗ್ಗೆ ಬಿಸಿಲು ನೆನ್ನೆ ಸಿಕ್ಕಾಪಟ್ಟೆ ಮಳೆ ಬಂದಿದೆ ಅಂದರೆ ನಾವು ವಿಂಡೋನಲ್ಲಿ ನೋಡಿದ್ರೆ ಬಿಲ್ಡಿಂಗ್ ಪಕ್ಕದ ಬಿಲ್ಡಿಂಗೇ ಕಾಣಿಸ್ತಾ ಇಲ್ಲ, ಅಷ್ಟೊಂದು ಮಳೆ ಜೋರಾಗಿ ಸಿಕ್ಕಾಪಟ್ಟೆ ಜೋರಾಗಿ ಬಂದಿತ್ತು. ಮಳೆ ಬಂದಿದ್ದು ಒಳ್ಳೆಯದೇ ಅಂತಲೇ ಹೇಳ್ಬೋದು. ಇದು ಪಕ್ಕದ ಖಾಲಿ ಸೈಟಲ್ಲಿ ಹಸುಗಳು ಬಿಸಿಲು ಕುತ್ಕೊಂಡಿದ್ದಾವೆ. ಸೊ ಹಸುದು ಒಂದು ಪೂಜೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಒಂದು ದಿವಸ. ಇವಾಗ ನಾನು ದೃಷ್ಟಿ ತೆಗೆದು, ಪೂಜೆ ಆಗಿದೆ ಆಲ್ರೆಡಿ, ಸೊ ದೃಷ್ಟಿ ತೆಗೆದು ನಿಂಬೆಹಣ್ಣ ಕಟ್ ಮಾಡಿ ನಾವು ಬಾಗಿಲಿಗೆ ಏನು ಇಡ್ತೀವಲ್ಲ ಮಂಗಳವಾರ ಶುಕ್ರವಾರ, ಅದನ್ನು ಕೂಡ ನಾನು ನಿಮಗೆ ಗ್ಲಿಮ್ಸ್ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಪೂಜೆ ಆಗಿದೆ. ಇವತ್ತಿನ ಪೂಜೆ ಬಂದು ನಾನು ಮಾಡ್ತಾ ಇರೋದು ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಸ್ನಾನ ಆದ ತಕ್ಷಣ ಫಸ್ಟ್ ನಾನು ಹೇಳಿದ್ನಲ್ವ, ದೇವ್ರ ಮನೆಯಲ್ಲಿ ಒಂದು ಚೊಂಬಲ್ಲಿ ತಾಮ್ರ ಚೊಂಬಲ್ಲಿ ನೀರಿಟ್ಟಿರ್ತೀನಿ ತುಂಬಿಸ್ಬಿಟ್ಟು. ಆ ನೀರನ್ನ ಬೆಳಗ್ಗೆ ಫಸ್ಟು ತುಳಸಿ ಗಿಡಕ್ಕೆ ಹಾಕ್ಬಿಡ್ತೀನಿ. ಆಮೇಲೆ ತುಳಸಿಗೆ ಗಂಧದ ಕಡ್ಡಿ ಬೆಳಗ್ಗೆ ಅರಿಶಿನ ಕುಂಕುಮ ಇಟ್ಟು ಆರತಿ ಮಾಡಿಬಿಟ್ರೆ ಆಮೇಲೆ ನಾನು ದೇವ್ರ ಮನೆಯಲ್ಲಿ ದೀಪಗಳು ಹಚ್ಕೊಂಡು ಪೂಜೆ ಮಾಡ್ಕೊಳ್ತೀನಿ. ಫಸ್ಟು ತುಳಸಿ ಪೂಜೆ, ಆಮೇಲೆ ಬಾಗಿಲು ಪೂಜೆ, ಆಮೇಲೆ ನಾನು ಇಲ್ಲಿ ಒಳಗಡೆ ದೇವ್ರ ಮನೇಲಿ ಬರ್ತೀನಿ. ಇವಾಗ ನೋಡಿ ನಾಗ ಪೂಜೆ ಮಾಡ್ತಾ ಇದ್ದೀನಿ. ಈ ನಾಗನ ನನಗೆ ಒಂದು ದೇವಸ್ಥಾನದಲ್ಲಿ, ಒಂದು ದೊಡ್ಡ ನಾಗನ ದೇವಸ್ಥಾನದಲ್ಲಿ ಕೊಟ್ಟಿದ್ರು ಬೆಳ್ಳಿ ನಾಗ ನಾನು ಪೂಜೆ ಮಾಡಿಸಿದ್ದಕ್ಕೆ, ಮತ್ತು ಇನ್ನೊಂದು ನಾಗ ಅದು ನಾನೇ ಪೂಜೆ ಮಾಡೋದಕ್ಕೆ ಮನೇಲಿ ಅಭಿಷೇಕ ಮಾಡೋದಕ್ಕೆ ಅಂತ ತಗೊಂಡಿದ್ದು. ಸೊ ನೀವು ಹುತ್ತದ ಪೂಜೆನಾದರೂ ಮಾಡ್ಬೋದು, ಒಂದು 11 to 16 ವಾರ ಆ ಥರ ಹುತ್ತದ ಪೂಜೆಗೆ ಹೋಗಿ ಕೈ ಮುಕ್ಕೊಂಡ್ಬೇಕು ಅಂದರೆ ಬರ್ಬೋದು, ನೈವೇದ್ಯ ಆಮೇಲೆ ಹೂವು ತೀರ್ಥ ಪ್ರಸಾದ ಎಲ್ಲ ಇಟ್ಬಿಟ್ಟು. ಇಲ್ಲ ಅಂದರೆ ನಾಗರ ಕಲ್ಲು ಏನಿರುತ್ತಲ್ಲ ಅಶ್ವತ್ಥ ಮರದ ಕೆಳಗಡೆ ಅಲ್ಲಿ ಹಾಲೆರೆದು ಆಮೇಲೆ ನೀವು ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಗೆಜ್ಜೆ ವಸ್ತ್ರ ಮತ್ತು ಎಲ್ಲ ಗೆಜ್ಜೆ ವಸ್ತ್ರ ಹೂಗಳು ಆಮೇಲೆ ಅರ್ಚನೆ ಪೂಜೆ ಎಲ್ಲ ಮಾಡಿಕೊಂಡು ಸ್ವಾಮಿಗಳ ಹತ್ರನೂ ಅರ್ಚನೆ ನೀವು ಸುಬ್ರಹ್ಮಣ್ಯ ಸ್ವಾಮಿಗೆ ಮಾಡಿಸ್ಬಿಟ್ಟು ಬರ್ಬೋದು. ನೈವೇದ್ಯಕ್ಕೆ ಏನಾದರೂ ನೀವು ಬೇಕು ಅಂದರೆ ತಂಬಿಟ್ಟು ಚಿಗಳಿ ತಂಬಿಟ್ಟು ಅದು ಮಾಡ್ಕೊಂಡು ಹೋಗ್ಬೋದು. ನಾನು ಅದೆಲ್ಲ ಮಾಡಿಲ್ಲ, ನನ್ನ ಮನೆಯಲ್ಲಿ ಸಿಂಪಲ್ಲಾಗಿ ಈ ಥರ ನಾನು ಹಾಲು ಅಭಿಷೇಕ ಮಾಡ್ತೀನಿ ನಾಗಪ್ಪನಿಗೆ. ಈ ನಾಗಪ್ಪನಿಗೆ ನಾವು ಏನಕ್ಕೆ ಇದು ನಾಗಪ್ಪನಿಗೆ ಪೂಜೆ ಮಾಡೋದು ಅಂದರೆ ನಾಗ ದೋಷಗಳಿರುತ್ತೆ, ಆಮೇಲೆ ನಾಗನೇ ಎಲ್ಲ ದೇವಾನು ದೇವತೆಗಳಿಗೂ ಇರೋದು, ಕಾವಲು ಇರೋದು, ರಕ್ಷಣೆ ಮಾಡ್ತಾ ಇರೋದು ನಾಗ. ವಿಷ್ಣುಗೆ ಬಂದು ವಿಷ್ಣು ಶಯನ ಮಲಗಿರೋದು ನಾಗ ಅವ್ರ ಮೇಲೆ, ನಾಗನ ಮೇಲೇ, ಆಮೇಲೆ ಆದಿಶೇಷ ಮೇಲೆ. ಆಮೇಲೆ ಶಿವ ಕತ್ತಿಗೆ ಸುತ್ತಕೊಂಡಿರೋದು ವಿಷ ಇದು ಆಗಬೇಕಾದ್ರೆ ಕತ್ತಿಗೆ ತಗೊಂಡು ಹಾವನ್ನ ತಗೊಂಡು ಸುತ್ತಕೊಳ್ಳೋದು ನಾಗನ್ನ ಶಿವ. ಆಮೇಲೆ ಗಣಪತಿ ಹೊಟ್ಟೆಗೆ ನಾಗ. ಸೊ ಸುಬ್ರಹ್ಮಣ್ಯ ಸ್ವಾಮಿ ಅಂದ್ರೇ ನಾಗದೇವ ಅಲ್ವಾ, ನಾಗರ ಹಾವು ನಾಗದೇವ. ಸೊ ಎಲ್ಲೇ ನಾಗರ ಹಾವು ಕಂಡ್ರೂ ನಾವು ಅದಕ್ಕೆ ಏನೂ ತೊಂದರೆ ಕೊಡಬಾರ್ದು, ಯಾವತ್ತಿಗೂ ತೊಂದರೆ ಕೊಡಬಾರ್ದು, ಅದ್ರ ಪಾಡಿಗೆ ಅದು ಹೊರಟೋಗುತ್ತೆ. ಸೊ ಇಲ್ಲ ಅಂದರೆ ತುಂಬ ದೋಷಗಳು ಬರುತ್ತೆ, ಅದು ಜನ್ಮ ಜನ್ಮಾಂತರ ದೋಷ, ಅದು ಏನು ನಾವು ಪೂಜೆ ಮಾಡಿದ್ರೂ ಅದು ಕಳೆದೋಗಲ್ಲ, ಅದು ಇದ್ದೇ ಇರುತ್ತೆ, ಅದು ವಂಶಕ್ಕೇ ವಂಶ ಪೂರ್ತಿ ಪೀಳಿಗೆಗೇ ಅದರಿಂದ ತುಂಬ ತೊಂದರೆಗಳಾಗುತ್ತೆ.
ಅಂದರೆ ಸ್ಕಿನ್ ಪ್ರಾಬ್ಲಮ್ ಬರೋದು, ಮಕ್ಕಳಾಗದೆ ಇರೋದು, ಆಮೇಲೆ ದಾಂಪತ್ಯ ಜೀವನ ಅಷ್ಟೊಂದು ಸರಿ ಚೆನ್ನಾಗಿರಲ್ಲ, ಕಲಹಗಳಿರುತ್ತೆ, ಜಗಳಗಳಿರುತ್ತೆ, ಮಕ್ಕಳೇ ಆಗಲ್ಲ, ಎಷ್ಟೋ ವರ್ಷ ಏನೋ ಏನು ಪೂಜೆ ಮಾಡಿದ್ರು. ಆಮೇಲೆ ಸ್ಕಿನ್ ಪ್ರಾಬ್ಲಮ್ಗಳು ಕೆಲವೊಬ್ರಿಗೆ ಹೆಂಗಿರುತ್ತೆ ಅಂದರೆ, ಎಷ್ಟು ಔಷಧಿ ತೊಗೊಂಡು ಎಷ್ಟು ಮೆಡಿಸಿನ್ ತೊಗೊಂಡ್ರು ಏನು ಆಸ್ಪತ್ರೆಗೆ ಎಷ್ಟೊಂದು ಲಕ್ಷಾಂತರ ಹಾಕಿದ್ರು ಸ್ಕಿನ್ ಪ್ರಾಬ್ಲಮ್ನೇ ಕಡಿಮೆ ಆಗಲ್ಲ. ಆ ಥರದ್ದೆಲ್ಲ ದೋಷಗಳಿರುತ್ತೆ. ಸೊ ಈ ದೋಷ ನಿವಾರಣೆಗಳಿಗೆ ಮತ್ತು ನಮಗೆ ಯಾವಾಗಲೂ ರಕ್ಷಣೆ ಇರಬೇಕು. ಆಮೇಲೆ ಇನ್ನೊಂದೇನೆಂದರೆ ಮಾಟ ಮಂತ್ರ ಮಂತ್ರ ಪ್ರಯೋಗ ಎಲ್ಲ ಮಾಡ್ತಾರಲ್ಲ, ಅದರಿಂದ ರಕ್ಷಣೆ ಕೂಡ ಈ ನಾಗಪೂಜೆ ತುಂಬಾ ತುಂಬ ಶಕ್ತಿಯುತವಾದದ್ದು ಅಂತಲೇ ಹೇಳ್ಬೋದು. ನಾನು ಪೂಜೆ ಮಾಡೋದು ಒಳ್ಳೆಯದು ಅಂತಲೇ ಪೂಜೆ ಮಾಡೋದು, ಆ ಥರದ್ದೇ ಎಲ್ಲ ಏನು ಇಲ್ಲ, ಅದು ಪೂಜೆಗಳು ಮಾಡೋದ್ರಿಂದ ಒಳ್ಳೆಯದು ಅಂತ ನಾನು ಮಾಡೋದು. ಮಹಾಕಾಳಿ ಮಹಾ ಸರಸ್ವತಿ ಮಹಾಲಕ್ಷ್ಮಿ ದೇವತಾ ಬೇ ನಮೋ ನಮಃ. ಮಹಾಗಣಾಧಿಪತಿ ದೇವತಾ ಬೇ ನಮೋ ನಮಃ. ಪುಷ್ಪೈ ಪೂಜಯಾಮಿ. ಓಂ ಗಣಾನಾಂತ್ವಾ, ಓಂ ಗಣಾನಾಂತ್ವಾ ಗಣಪತಿ ಗಂಭವಾಮಹೇ. ಕವಿಂ ಕವೀನಾಪಮಸ್ರವತ್ಸವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶನ್ನೋ ದಿವಿಸಿ ದಸಾದನಂ. ಶ್ರೀ ಮಹಾಗಣಾಧಿಪತಿ ದೇವತಾ ಬೇ ನಮೋ ನಮಃ. ಓಂ ಧ್ಯಾಯಾಮಿ ಯೇದಂ ಸಮರ್ಪಯಾಮಿ ಆವಾಹಯಾಮಿ ರತ್ನಖಚಿತ ಸಿಂಹಾಸನಂ ಸಮರ್ಪಯಾಮಿ ಪಾದಯೋ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ ಹಸ್ತಯೋ ಅರ್ಘ್ಯಂ ಸಮರ್ಪಯಾಮಿ ಸ್ತಪಯಾಮಿ ಸುತಾಚಲಂ ಸಮರ್ಪಯಾಮಿ. ಶ್ರೀ ಮಹಾಗಣಾಧಿಪತಿ ದೇವತಾ ಬೇ ನಮೋ ನಮಃ. ಅರ್ಘ್ಯ ಅರ್ಘ್ಯಂ ಸಮರ್ಪಯಾಮಿ ಪುಷ್ಪಮಾಲಿಕಾಂ ಸಮರ್ಪಯಾಮಿ ಅಕ್ಷತಾಂ ಸಮರ್ಪಯಾಮಿ. ಓಂ ಮಹಾಗಣಾಧಿಪತಿ ದೇವತಾ ಬೇ ನಮೋ ನಮಃ. ಓಂ ಆಗುದ್ವಜಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಶ್ರೀ ಮಹಾಗಣಾಧಿಪತಿ ದೇವತಾ ಬೇ ನಮೋ ನಮಃ. ಗಜವದನೇ ರಮ್ಮ ಗಣಪತಿ ಭುಜಗಭೂಷಣ ವಿಘ್ನಾಮ ಜಗೆ ಪಂಚಾನನ ಮಹೇಶ್ವರ ಪುತ್ರ ಶುಭಗಾತ್ರ ಶೋಚನ ಪಾಲಕ ವರವಿನಾಯಕ ಭಜಿಸಿ ಪೂಜಿಸಿ ನುತಿಸಿ ನಿಜಮತಿಯನ್ನು ರಕ್ಷಿತು ನಮ್ಮ ಅನವರಥ. ವಂದೇ ಶಂಭೋ ಉಮಾಪತಿಂ ಸುರಗುರುಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶುನಾಂಹಿ ವಂಡಿನಯನಂ ವಂದೇ ಮುಕುಂದಪ್ರಿಯಂ ವಂದೇ ಭಕ್ತಜನಾಶ್ರಯಂ ಚ ವರದರಂ ವಂದೇ ಮುಕುಂದಪ್ರಿಯಂ ವಂದೇ ಭಕ್ತಜನಾಶ್ರಯಂ ಚ ವರದರಂ ವಂದೇ ಶಿವಂ ಶಂಕರಂ ಶಾಂತಂ ಪದ್ಮಾಸನಸ್ಥಂ ಶಶಿಧರ ಮುಕುಟಂ ಪಂಚವಕ್ರಂ ತ್ರಿನೇತ್ರಂ ಶೂಲಂ ವಜ್ರಂ ಚಖಡ್ಗಂ ಪರಶುಧಭೈದಂ ನಾಗಂ ಪಾಶಂ ಚಖಂಡಂ ಪ್ರಳಯಿತಂ ಶಾಂಕುಶಂ ವಾಮಭಾಗೇ ದಕ್ಷಭಾಗೇ ಮಹಂತಂ ವಂದನಾಲಂಕಾರಕ್ತಂ ಸ್ಫಟಿಕಮಣಿಯಂ ಪಾರ್ವತೀಶಂ ನಮಾಮಿ. ಮಹಾಗಣಾಧಿಪತಿ ಪಾರ್ವತಿ ಪರಮೇಶ್ವರ ಸ್ವಾಮಿ ದೇವತಾ ಬೇ ನಮೋ ನಮಃ. ಪುಷ್ಪ ಪೂಜಾಂ ಸಮರ್ಪಯಾಮಿ. ಓಂ ಮಹಾಗಣಾಧಿಪತಿ ದೇವತಾ ಬೇ ನಮೋ ನಮಃ. ಓಂ ಗಣಾನಾಂತ್ವಾ ಗಣಪತಿ ಗಂಭವಾಮಹೇ ಕವಿಂ ಕವೀನಾ ಉಪಸ್ರವತ್ಸವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನುಷನ್ನೋ ದಿವಿಸಿ ದಸಾದರಂ. ಶ್ರೀ ಮಹಾಗಣಾಧಿಪತಿ ದೇವತಾ ಬೇ ನಮೋ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಆವಾಹಯಾಮಿ ರತ್ನಗಚ ಸಿಂಹಾಸನಂ ಸಮರ್ಪಯಾಮಿ ಪಾದಯೋ ಪಾದ್ಯಂ ಪದ್ಯಂ ಸಮರ್ಪಯಾಮಿ ಹಸ್ತಯೋ ಅರ್ಘ್ಯಂ ಸಮರ್ಪಯಾಮಿ ಸ್ತಪಯಾಮಿ ಶುದ್ಧಾಚಂ ಸಮರ್ಪಯಾಮಿ ಪುಷ್ಪಪೂಜಾಂ ಸಮರ್ಪಯಾಮಿ. ಓಂ ಸುಮಕಾಯ ನಮಃ. ಓಂ ಏಕದಂತಾಯ ನಮಃ. ಓಂ ಕಪಿಲಾಯ ನಮಃ. ಓಂ ಗಜಗಣಿಕಾಯ ನಮಃ. ಓಂ ಲಂಬೋದರಾಯ ನಮಃ. ಓಂ ವಿಕಟಾಯ ನಮಃ. ಓಂ ವಿಘ್ನರಾಜಾಯ ನಮಃ. ಓಂ ಗಣದಕ್ಷಾಯ ನಮಃ. ಓಂ ಪಾಲಚಂದ್ರಾಯ ನಮಃ. ಓಂ ಕುಮಾರ ಗುರುವೇ ನಮಃ. ಓಂ ಮೂಷಕವಾಹನಾಯ ನಮಃ. ಓಂ ಸರ್ವಸಿದ್ಧಿಪ್ರದಾಯಕಾಯ ನಮಃ. ಓಂ ಗಂ ಗಣಪತಯೇ ನಮಃ. ಓಂ ಮಹಾಗಣಾಧಿಪತಿ ದೇತಾ ಬೇ ನಮೋ ನಮಃ. ನಾನಾವಿಧ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ ಹಾಗೂ ರುದ್ರಾಯ ನಮಃ. ಓಂ ಭೂತಪತಯೇ ನಮಃ. ಓಂ ಸ್ಥಾನವೇ ನಮಃ. ಓಂ ಅಹಿವೃದ್ಧಾಯ ನಮಃ. ಓಂ ದಿಗಂಬರಾಯ ನಮಃ. ಓಂ ಅಷ್ಟಮೂರ್ತಿಯೇ ನಮಃ. ಓಂ ಅನೇಕಾತ್ಮನೇ ನಮಃ. ಓಂ ಸಾತ್ವಿಕಾಯ ನಮಃ. ಓಂ ಶುದ್ಧ ವಿಗ್ರಹಾಯ ನಮಃ. ಓಂ ಶಾಶ್ವತಾಯ ನಮಃ. ಓಂ ಖಂಡಪರಶಿವೇ ನಮಃ. ಓಂ ಅಜಾಯ ನಮಃ. ಓಂ ಪಾಶವಿಮೋಚನಾಯ ನಮಃ. ಓಂ ಮೃಡಾಯ ನಮಃ. ಓಂ ಪಶುಪತಿಯೇ ನಮಃ. ಓಂ ದೇವಾಯ ನಮಃ. ಓಂ ಮಹಾದೇವಾಯ ನಮಃ. ಓಂ ಅವ್ಯಾಯ ನಮಃ. ಓಂ ಹರಿಯೇ ನಮಃ. ಓಂ ಭೂಷದಂತ ಬಿದೇ ನಮಃ. ಓಂ ಅವ್ಯಗ್ರಾಯ ನಮಃ. ಓಂ ದಕ್ಷದ್ವರಹರಾಯ ನಮಃ. ಓಂ ಭಗನೇತ್ರ ಬಿದೇ ನಮಃ. ಓಂ ಅವ್ಯಕ್ತ ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ ಬ್ರಹ್ಮಣೋಧಿಪತಿರ್ ಬ್ರಹ್ಮ ಶಿವೋ ಮೇ ಅಸ್ತು ಸದಾಶಿವಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ ಬ್ರಹ್ಮಣೋಧಿಪತಿರ್ ಬ್ರಹ್ಮ ಶಿವೋ ಮೇ ಅಸ್ತು ಸದಾಶಿವಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾರ್ಣಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ನಾನಾವಿಧ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ ರಕ್ಷಾಂ ಧಾರಯಾಮಿ ಧೂಪಮಾಗ್ರಹಪಾಯಾಮಿ. ಓಂ ದಶಾಂಗಂ ಗುಗುಲಂ ಧೂಪಂ ಸುಗಂಧಕ್ಷ ಮನೋಹರಂ ಕಪಿಲಾರ್ಥ ಸಂಯುಕ್ತಂ ಧೂಪೋಯಂ ಪ್ರತಿಗುಹದಾಂ
ಧೂಪಮಾಗ್ರಾಪಯಾಮಿ ವನಸ್ಪತಿರ್ ಭವೇ ದಿವೇ ನಾನಾ ಗಂಧೇಶ ಮೇಸಿತಾಃ ಅಗ್ರೇಯ ಸರ್ವದೇವಾನಾಂ ಧೂಪೋಯಂ ಪ್ರತಿಭತಾಂ ಧೂಪಮಾಗ್ರಾಪಯಾಮಿ ವನಸ್ಪತಿರ್ ಭವೇ ದಿವೇ ನಾನಾ ಗಂಧೇಶ ಮೇಸಿತಾಃ ಅಗ್ರೇಯ ಸರ್ವದೇವಾನಾಂ ಧೂಪೋಯಂ ಪ್ರತಿಭತಾಂ ಧೂಪಮಾಗ್ರಾಪಯಾಮಿ ದಶಾಂಗಂ ಗೋಗುಲಂ ಧೂಪಂ ಸುಗಂಧಚ ಸಮನೋಹರಂ ಕಪಿಲಾಯೃತ ಸಂವಿತ್ತಂ ಧೂಪೋಯಂ ಪ್ರತಿಭತಾಂ. ಶ್ರೀ ಪಾರ್ವತಿ ಪರಮೇಶ್ವರ ಸ್ವಾಮಿ ದೇವತಾ ಬೇಣುವನ್ಮ ಧೂಪಮಾಗ್ರಾಪಯಾಮಿ ಧೂಪ ದೀಪಾನಂತರಂ ಶುದ್ಧ ಆಚರಣೆ ಸತ್ಪಾಯಾಮಿ ನೈವೇದ್ಯಂ. ಓಂ ವಿಶ್ವಾಮಿತ್ರ ಋಷಿ ಸವಿತಾ ದೇವತಾ ದೇವಿ ಗಾಯತ್ರಿ ಛಂದಃ ಓಂ ಪ್ರಾಣಾಯಾಮಿ ವಿನಿಯೋಗ ಓಂ ಭೂರ್ಭೋ ಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಸತ್ಯಂ ತ್ವರ್ತೇನ ಪ್ರಸಿಂಚಾಮಿ ಅಮೃತಪಸ್ತೋ ಅಮೃತಪಸೈ ಸ್ವಾಹ ಬುಧನೈ ಸ್ವಾಹಂ ಸಮನೈ ಸ್ವಾಹಂ ಬ್ರಾಹ್ಮಣೈ ಸ್ವಾಹ. ಇಷ್ಟದೇವತಾ ಭೀನ್ಮೋನ್ಮ ಭಕ್ಷಭೋಜಲ ಜೋಷ್ಯ ವ್ಯಂಜನ ಸಹಿತ ಮಹಾನೈವೇದ್ಯಂ ಸಮರ್ಪಯಾಮಿ ಉತ್ತರಾಪೋಷಣ ಸಮರ್ಪಯಾಮಿ ಪಾದಪ್ರಸಾದಂ ಸಮರ್ಪಯಾಮಿ ಪುನರಾಚಮನ ಸಮರ್ಪಯಾಮಿ ಭೋಗಿಫಲತಾಂಬೂಲಂ ಸುವರ್ಣಪುಷ್ಪಂ ಸಮರ್ಪಯಾಮಿ ಕದಲೀಫಲಂ ನೈವೇದ್ಯಾಮಿ ತಾಂಬೂಲಂ ಪ್ರತಿ ಗೃಹತಾಂ ಕದಲೀಫಲಂ ನೈವೇದ್ಯಾಮಿ. ಓಂ ಉದನೇ ಸ್ವಾಹಂ ಸಮನೇ ಸ್ವಾಹಂ ಬ್ರಾಹ್ಮಣೇ ಸ್ವಾಹ. ಇಷ್ಟದೇವತಾ ಭೀನ್ಮೋನ್ಮ ಭಕ್ಷಭೋಜನ ಜೋಷ್ಯ ವ್ಯಂಜನ ಸಹಿತ ಮಹಾನೈವೇದ್ಯಂ ಸಮರ್ಪಯಾಮಿ. ಮಹಾನೈವೇದ್ಯಂ ಸಮರ್ಪಯಾಮಿ ಉದನೇ ಸ್ವಾಮಿ ಸಮನೇ ಸ್ವಾಮಿ ಬ್ರಾಹ್ಮಣೇ ಸ್ವಾಹ. ಇಷ್ಟದೇವತಾ ಭೀನ್ಮೋನ್ಮ ಗಾಯತ್ರಿ ಶಕಮಂದೇತ ಭೀನ್ಮೋನ್ಮ ಮಂಗಳ ನಿರಾಜಲಂ ದರ್ಶಯಾಮಿ ಓಂ ಹಿರಣ್ಯ ಪಾತ್ರಂ ಮದೋ ಪೂರ್ಣಂ ದದಾತಿ ಮದ ವ್ಯೋಸಾನೀತಿ ಏಕದಾ ಬ್ರಹ್ಮಣೋಪಹರತಿ ಏಕದೇವ ಯಜಮಾನ ಆಯಿತೇ ಜೋ ದದಾತಿ ಕರ್ಪೂರ ಮಂಗಳ ನಿರಾಜಲಂ ದರ್ಶಯಾಮಿ. ಸಾಮ್ರಾಜ್ಯಂ ಭೋಜ್ಯಂ ಸ್ವರಾಜ್ಯಂ ವೈರಾಜ್ಯಂ ಪಾರಮೇಶ್ವರಾಜ್ಯಂ ಮಹಾರಾಜ ಮಹಾಧಿಪತ್ಯಮಂತ ಪರ್ಯಾರ್ಥ ಸಾರ್ವಭೌಮ ಸರ್ವಾರ್ಥ ಅಂತಾರಾಪ್ಯ ಕರ್ಪೂರ ಮಂಗಳ ನಿರಾಜಲಂ ದರ್ಶಯಾಮಿ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ದೇವಿ ನಾರಾಯಣೀ ನಮೋಸುರೆ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಮಹಾಕಾಳಿ ಮಹಾಸರಸ್ವತಿ ಮಹಾಲಕ್ಷ್ಮೀ ದೇವತಾ ಭೀನ್ಮೋನ್ಮ ಗಾಯತ್ರಿ ವಿಶ್ವಕರ್ಮ ದೇವತಾ ಭೀನ್ಮೋನ್ಮ ಶ್ರೀ ನಾಗದೇವತಾ ಭೀನ್ಮೋನ್ಮ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವತಾ ಭೀನ್ಮೋನ್ಮ ಧನ್ಯಗರ್ಭ ಸಂಭೂತಂ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂ ಚಾಂದ ತಂ ಮಂಗಳಂ ಪ್ರಣಮಾಮ್ಯಹಂ. ಧನ್ಯಗರ್ಭ ಸಂಭೂತಂ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂ ಚ ತಂ ಮಂಗಳಂ ಪ್ರಣಮಾಮ್ಯಹಂ. ಧನ್ಯಗರ್ಭ ಸಂಭೂತಂ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂ ಚ ತಂ ಮಂಗಳಂ ಪ್ರಣಮಾಮ್ಯಹಂ. ಅಂಗಾರಕ ದೇವತಾ ಭೀನ್ಮೋನ್ಮ ಮಂಗಳ ನೀರಾಜಲಂ ದರ್ಶಯಾಮಿ. ನೀರಾಜಲ ಅಂದರೆ ಶುದ್ಧ ಅಚನು ಸತ್ಪಯಾಮಿ. ಅಚನ ಅಂದರೆ ಪರಿಮಳ ಪತ್ರ ಪುಷ್ಪಾಣಿ ಸತ್ಪಯಾಮಿ. ರಕ್ಷಾಂ ಧಾರಿಯಾಮಿ ರಕ್ಷಾಂ ಧಾರಿಯಾಮಿ. ಮಂಗಳಾರತಿ ತಗೊಳ್ಳಿ. ರಕ್ಷ ರಕ್ಷ ಧಾರಿಯಾಮಿ. ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವತಾ ಭೀನ್ಮೋನ್ಮ ಮಂಗಳ ನೀರಾಜಲಂತರಂ ಶುದ್ಧ ಆಚರಣ ಸ್ವಲ್ಪಯಾಮಿ. ಆಚರಣೆ ಅಂದರೆ ಪರಿಮಳ ಪತ್ರ ಪುಷ್ಪಾಣಿ ಸ್ವಲ್ಪಯಾಮಿ. ರಕ್ಷಾಂ ಧಾರಯಾಮಿ. ಓಂ ತದ್ವಿಷ್ಣೋ ಪರಮಂ ಪದಂ ಸದಾ ಪಿಶ್ಚಿಂಚ ಸೂರ್ಯ ದಿವೇವಚತ್ತರಾಚತಂ ತದ್ವಿಪ್ರಾಸೋ ವಿಪನ್ಯವೋ ಜಾಗ್ರವಾಹಂ ಸಹಸ್ರವಿನ್ನದೆ ವಿಷ್ಣೂರ್ಯ ಪರಮಂ ಪದಂ ರಾಜಾದಿ ರಾಜಾಯ ಪ್ರಸಯ ಸಾಹಿನೆ ನಮೋ ವಯಂ ವೈಶ್ವಾನಾಯ ಕುರ್ಮಹೆ ಸಮೇ ಕಾಮಕಾಮಾಯ ಮಹ್ಯಂ ಕಾಮೇಶ್ವರ ವೈಶ್ವಾನ ದದಾತು ಕುಬೇರಾಯ ವೈಶ್ವಾನಾಯ ಮಹಾರಾಜಾಯ ನಮಃ. ವೇದೋತ್ತರ ಮಂತ್ರಪುಷ್ಪಂ ಸಮರ್ಪಯಾಮಿ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಶರತಂ ಮೇಘವರ್ತಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿವೃದ್ಧಾನಗಮ್ಯಂ ವಂದೇ ವಿಷ್ಣು ಭವಭಯಹರಂ ಸರ್ವಲೋಕೇಕನಾಥಂ ಸಹಚಕ್ರಃ ಸಕಿರೀಟಕುಂಡಲಂ ಸಪೀತವಸ್ತ್ರಂ ಸರಿಸೀರುಹೇಕ್ಷಣಂ ಸಹಾರವತ್ಸಲಕೋಸುಂ ಶ್ರೀಯಂ ನಮಾಮಿ ವಿಷ್ಣು ಶ್ರೀಚಾಚತುರ್ಭುಜಂ ನಮಸ್ಕಾರಂ ಸತ್ಪಾಯಾಮಿ. ಯಾನಿ ತಾನಿ ಪಾಪಾನಿ ಜನ್ಮಾರ್ಥಕೃತಾನಿ ಚ ತಾನಿ ತಾನಿ ಪ್ರದಕ್ಷಂತಿ ಪ್ರದಕ್ಷಿಣಂ ಪದೇ ಪದೇ ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪಸಂಭೋಃ ಪ್ರಾಹಿ ಮಾಂ ಕೃಪಯ ದೇವ ಶರಣಾಗತ ವತ್ಸಲ ಅನ್ಯತಂ ಶರಣಂ ನಾಸ್ತಿ ತಮೇವ ಶರಣಂ ಮಮ ವಕ್ಷ ರಕ್ಷ ಪರಮೇಶ್ವರ. ಅಂಗಾರಕ ದೇವತಾ ವಿಶೇಷತಃ ತಸ್ಮೈ ವಿಷಭಯಂ ನಾಸ್ತಿ ಸರ್ವತ್ರ ವಿಜಯಂ ಭವೇತ್. ಇದೊಂದು ಲಾಸ್ಟ್ ಅದೇ ವಿಡಿಯೋ ಮಾಡ್ಕೊಳ್ಳಿ. ಓಂ ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂ ಚ ಕಂಬಲಂ ಶಂಖಪಾಲಂ ಧಾತೃರಾಶ್ರಂ ತಕ್ಷಕಂ ಕಾಲಿಯಂ ತಥಾ
ಓಂ ಏತಾನಿ ನವನಾಮಾನಿ ನಾಗನಾಂಚ ಮಹಾತ್ಮನಾಂ ಸಾಯಂಕಾಲೇ ಪಠೇ ನಿತ್ಯಂ ಪ್ರಾತಃ ಕಾಲೇ ವಿಶೇಷತಃ ತಸ್ಮೈ ವಿಷಭಯಂ ನಾಸ್ತಿ ಸರ್ವತ್ರ ವಿಜಯಂ ಭವೇತ್. ಓಂ ಸುಬ್ರಹ್ಮಣ್ಯ ಸ್ವಾಮಿಯೇ ನಮೋ ನಮಃ. ಓಂ ಶಂಭೋ ಶಂಕರಾಯ ನಮೋ ನಮಃ. ಓಂ ನಮೋ ಹರ ಹರ ಮಹಾದೇವ, ಹರ ಹರ ಗಂಗೇ, ಹರ ಹರ ಮಹಾದೇವ. ಬೋಲೋ ನಮ ಪಾರ್ವತಿಪತಿ, ಹರ ಹರ ಮಹಾದೇವ ಕೀ ಜಯ. ಬೋಲೋ ನಮ ಪಾರ್ವತಿಪತಿ, ಹರ ಹರ ಮಹಾದೇವ ಕೀ ಜಯ. ಬೆಳ್ಳಿ ನಾಗಪ್ಪನಿಗೆ ಹಾಲಭಿಷೇಕ ಆದ ನಂತರ ಹಳದಿ ಅಕ್ಷತೆ ಇರೋ ತಟ್ಟೆನಲ್ಲಿ ಆ ಎರಡು ವಿಗ್ರಹಗಳನ್ನಿಟ್ಟು ಪೂಜೆ ಮಾಡಬೇಕು. ಆಮೇಲೆ ನೀವು ನಾಗರಕಲ್ಲು ಕೂಡ ಪೂಜೆ ಮಾಡಬಹುದು. ಸರ್ವ ದೇವಾನುದೇವತೆಗಳ ಕೃಪಾಶೀರ್ವಾದಕ್ಕೆ ಈ ಪೂಜೆಯನ್ನು ಮಾಡಬಹುದು. ಎಷ್ಟು ವಾರ ನಾಗಪೂಜೆ ಮಾಡಬೇಕು ಅಂದರೆ, ನೀವು ಮನೆಯಲ್ಲಿ ಬೆಳ್ಳಿ ನಾಗ ಪೂಜೆ ಮಾಡೋದಾದರೆ ಒಂದು 9 ವಾರ, 5 ವಾರ, 11 ವಾರ ಆ ಥರ ಪೂಜೆ ಮಾಡಿ ಒಂದು 5 ಜನ ಮುತ್ತೈದೆಯರಿಗೆ, ಅಕ್ಕಪಕ್ಕ ನೆಂಟರಿಗೆ ನೀವು ಏನಾದ್ರೂ ಬಾಗಣ ಕೊಡಬೇಕಾಗುತ್ತೆ. ಮತ್ತು ನಾಗರಕಲ್ಲು ಅಲ್ಲಿ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ರೂ ಕೂಡ 9 ವಾರ 11 ವಾರ ಹರಕೆ ಪೂಜೆ ಸಲ್ಲಿಸ್ಬಿಟ್ಟು ಅಲ್ಲಿ ಬರೋ ದೇವಸ್ಥಾನದಲ್ಲಿ ಬರೋ ಮುತ್ತೈದೆಯರಿಗೆ ಒಂದು 5 ಜನ ಇಲ್ಲ 9 ಜನಗೆ ಪ್ರಸಾದ ಹಾಗೆ ತಾಂಬೂಲ ಬಾಗಣ ನೀವು ಕೊಡಬೇಕಾಗತ್ತೆ. ಅದರಿಂದ ನಮಗೆ ಒಳ್ಳೆ ಫಲಗಳು ಸಿಗುತ್ತೆ ಅಂತಲೇ ಹೇಳ್ತೀನಿ. ಇನ್ನೊಂದು ನನ್ನ ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿರೋದು ಅಂದರೆ ತುಂಬಾ, ಅದು ನೆಕ್ಸ್ಟ್ ಯಾವಾಗಲಾದರೂ ಇನ್ನೊಂದು ಸಾರಿ ಹೇಳ್ತೀನಿ. ಆದರೆ ಒಂದೇ ಒಂದು ನನ್ನ ಲೈಫ್ ಎಕ್ಸ್ಪೀರಿಯೆನ್ಸ್ ನಾನು ಹೇಳೋದು ಒಂದು ರೆಮಿಡಿ ಅಂದರೆ, ನಿಮಗೆ ನೀವೇನಾದರೂ ನಿಮಗೆ ತುಂಬ ದುಷ್ಟಶಕ್ತಿಗಳು ಇಲ್ಲ ಶತ್ರುಗಳು ಇಲ್ಲ ಸ್ಕಿನ್ ಪ್ರಾಬ್ಲಮ್ಮು ಇಲ್ಲ ತುಂಬಾ ಪ್ರಾಬ್ಲಮ್ಗಳಿದ್ದರೆ, ಧರ್ಮಸ್ಥಳ ಒಳ್ಳೆ ನೇತ್ರಾವತಿ ನದಿ ಪವರ್ಫುಲ್ ನದಿ ಅಂದರೆ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಿಕೊಂಡು 3 ಸಾರಿ ಮುಳುಗೆದ್ದು ಆಮೇಲೆ ಗಂಗೆ ಪೂಜೆ ಮಾಡಿ ಗಂಗೆಗೆ ಬಾಗಣ ವೀಳ್ಯದೆಲೆ ತಾಂಬೂಲ ಎಲ್ಲ ಅರ್ಪಿಸಿ ಆಮೇಲೆ ಮಂಜುನಾಥ ಸ್ವಾಮಿ ದರ್ಶನ ಮಾಡಿಕೊಂಡು, ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನ ಮಾಡಿಕೊಂಡು ಅಲ್ಲಿ ಒಂದು ವಿಶೇಷ ಪೂಜೆ ಏನಾದರೂ ದಾನ ಆ ಥರ ದಕ್ಷಿಣೆ ನೀವು ಕೊಟ್ಟುಬಿಟ್ಟು ಹುಂಡಿನಲ್ಲಿ ಹಾಕಿ ಆಮೇಲೆ ಅಲ್ಲಿಂದ ಹೊರಟು ನೀವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದು ಅಲ್ಲಿ ಏನಾದರೂ ವಿಶೇಷ ಪೂಜೆ ಸಂಕಲ್ಪ ಮಾಡಿಸ್ಕೊಂಡ್ಬಿಟ್ಟು ನೀವು ಅಲ್ಲಿ ಪ್ರಸಾದ ತಗೊಂಡು ಊಟ ಮಾಡಿಕೊಂಡು ದೇವಸ್ಥಾನದಲ್ಲೇ ಊಟ ಮಾಡಿಕೊಂಡು ನೀವು ಬರಬೇಕು. ನೀವು ನದಿನಲ್ಲಿ ಏನು ಮುಳುಗು ಹೇಳ್ತಿರಲ್ಲ ಅಲ್ಲಿಗೇ ನಿಮ್ಮದು 70% ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿ ಹೋಗುತ್ತೆ. ನಾನು ಖುದ್ದಾಗಿ ನಾನೇ ಸಾಕ್ಷಿ ಇದ್ದೀನಿ ಅದಕ್ಕೆ. ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ, ಅಷ್ಟು ಪವರ್ಫುಲ್ ನದಿ ಅದು ನೇತ್ರಾವತಿ ನದಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ.